ವೀಕ್ಷಕರೇ ಸಂತಾನದ ಸಮಸ್ಯೆ ಸರ್ಪದೋಷ ಇದ್ರೆ ಸಂತಾನದ ಸಮಸ್ಯೆ ಉಂಟಾಗುತ್ತಾ ಜಾತಕದಲ್ಲಿ ಈ ಸರ್ಪದೋಷವನ್ನ ತಿಳ್ಕೊಳ್ಬಹುದಾ ಹನ್ನೆರಡು ರೀತಿಯ ಸರ್ಪದೋಷದಲ್ಲಿ ಯಾವ ರೀತಿಯ ಸರ್ಪದೋಷ ಇದ್ರೆ ಸಂತಾನದ ಸಮಸ್ಯೆ ಉಂಟಾಗುತ್ತೆ ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷ್ಯರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆಕಾಶಾತ್ ಪತಿತಂ ತೋಯಂ ಯಥಾಗ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಹರಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಸರ್ಪದೋಷ ಇದ್ರೆ ಸಂತಾನದ ಸಮಸ್ಯೆ ಉಂಟಾಗುತ್ತಾ ಹನ್ನೆರಡು ರೀತಿಯ ಸರ್ಪದೋಷಗಳನ್ನ ನಾವು ಕೇಳಿದ್ದೀವಿ ಅದರಲ್ಲಿ ಯಾವ ಸರ್ಪದೋಷ ಇದ್ರೆ ಈ ರೀತಿ ಸಮಸ್ಯೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸಂತಾನದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಈ ಇಂದಿನ ಸಂಚಿಕೆಯಲ್ಲಿನೂ ಗುರುವಾರ ಮಾತನಾಡಿದೆ ಏನಪ್ಪಾ ಅಂತ ಹೇಳಿದ್ರೆ ಪಂಚಮಸ್ಥಾನ ಪುತ್ರಸ್ಥಾನ ಪಂಚಮ ಅಧಿಪತಿ ಗ್ರಹ ಮತ್ತು ಪುತ್ರಕಾರಕ ಗುರುವಿನ ವಿಚಾರದಲ್ಲಿನೂ ತಿಳಿಸ್ದೆ ಮತ್ತು ಗುರು ಹೇಗೆ ಪುತ್ರಕಾರಕನೋ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾಗಿ ಅದಕ್ಕೆ ಅಷ್ಟೇ ಫಲವನ್ನು ಕೊಡುವಂಥದ್ದು ಚಂದ್ರನೂ ಆಗಿರ್ತಾನೆ ಅನ್ನುವಂಥದ್ದನ್ನು ಈ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇವತ್ತು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳ ವಿಚಾರದಲ್ಲಿ ಮೆಡಿಕಲಲ್ಲಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದರೂ ಸಂತಾನದ ಸಮಸ್ಯೆ ಆಗೇ ಇದೆ ಅಂತ ಹೇಳಿದ್ರೆ ಕೆಲವೊಂದು ದೋಷಗಳು ಕಾರಣ ಆಗುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅದು ಪಿತೃದೋಷ ಆಗಬಹುದು ಅಥವಾ ಕೆಲವೊಂದು ಸರ್ಪದೋಷಗಳು ಆಗಬಹುದು ಅಥವಾ ಮನೆಯ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ತೊಂದರೆಗಳಿಂದನೂ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬರುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸರ್ಪದೋಷ ಈ ಸರ್ಪದೋಷಗಳು ಅಂತೇಳಿದ್ರೆ ಸಾಮಾನ್ಯವಾದಂಥ ಸರ್ಪದೋಷ ಇದೆ ಮತ್ತು ಕಾಲ ಸರ್ಪದೋಷಗಳು ಅನ್ನುವಂಥದ್ದು ಇದೆ ಸೊ ಇದು ಹೇಗೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸರ್ಪದೋಷಗಳು ಏನಾಗುತ್ತೆ ಜೀವನದಲ್ಲಿ ಕಷ್ಟಗಳನ್ನು ಕೊಡುವಂಥದ್ದು ಇರುತ್ತೆ ಅವ್ರಿಗೆ ಮಕ್ಕಳಿಗೆ ತೊಂದರೆ ಇರೋದಿಲ್ಲ ಅಂದರೆ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಆರ್ಥಿಕ ಸಂಕಷ್ಟಗಳಾಗ್ಬೋದು ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸರ್ಪದೋಷದಿಂದ ಸಮಸ್ಯೆ ಆಗುವಂಥದ್ದಿರುತ್ತೆ ಇನ್ನು ಕೆಲವ್ರಿಗೇನಪ್ಪ ಅಂತ ಹೇಳಿದ್ರೆ ಒಂದು ಓದುವಂಥದ್ರ ಮೇಲೇನೂ ಒಡ್ತಾ ಬೀಳುತ್ತೆ ಎಜುಕೇಷನಲ್ಲಿ ಅರ್ಧಂಬರ್ಧ ಮಾಡಿಕೊಳ್ಳುವಂಥ ಪರಿಸ್ಥಿತಿನೂ ನಾವು ನೋಡುವಂಥದ್ದಿರುತ್ತೆ ಅದನ್ನು ನಾವು ಕಾಲ ಸರ್ಪದೋಷಗಳಲ್ಲಿ ಬರುವಂತಹ ಸಮಸ್ಯೆಯ ವಿಚಾರದಲ್ಲಿ ವಿವರಣೆ ಕೊಡಬಹುದು ಆದರೆ ಮಕ್ಕಳ ವಿಚಾರಕ್ಕೆ ಸರ್ಪದೋಷ ಹೇಗೆ ಕಾರಣವಾಗುತ್ತೆ ಅನ್ನುವಂಥದ್ದು ನೋಡಿ ಎಲ್ಲದಕ್ಕೂ ಸರ್ಪದೋಷನೇ ಅಂತ ನಾವು ತೋರಿಸೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಆ ಒಂದು ಸರ್ಪದೋಷ ಯಾವ ಗ್ರಹದಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಅದಕ್ಕೆ ಲಗ್ನಕ್ಕೆ ನಾವು ಆದ್ಯತೆಯನ್ನು ಕೊಡುವಂಥದ್ದಿರುತ್ತೆ ಲಗ್ನದಿಯಲ್ಲಿ ರಾಹು ಇದ್ದು ಕೇತು ಸಪ್ತಮ ಸ್ಥಾನದಲ್ಲಿದ್ದು ಎಲ್ಲ ಗ್ರಹಗಳು ಗ್ರಹಗಳು ಬಂಧಿತವಾಗಿದ್ದರೆ ಅದನ್ನು ನಾವು ಅನಂತ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಅದನ್ನು ನಾವು ಯಾವಾಗಲೂ ಅಷ್ಟೇ ಮದುವೆಗೆ ತೊಂದರೆ ಆಗುತ್ತೆ ಮದುವೆ ವಿಚಾರದಲ್ಲಿ ಇನ್ನೇನು ಕೂಡ ಬರುತ್ತೆ ಬಿಟ್ಟು ಹೋಗುವಂಥದ್ದಿರುತ್ತೆ ಮತ್ತು ನನಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮದುವೆ ಲೇಟ್ ಆಗಬಹುದು ಮತ್ತು ಈ ದ್ವಿತೀಯದಲ್ಲಿ ರಾಹು ಲಗ್ನದಿಂದ ದ್ವಿತೀಯದಲ್ಲಿ ಬಂದರೆ ಕುಳಿಕ ಕಾಲ ದೋಷ ಅಂತ ಹೇಳ್ತೀವಿ ಅದಕ್ಕೆ ಆರ್ಥಿಕ ಸಂಕಷ್ಟಗಳು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ತೊಂದರೆ ಆಗುತ್ತೆ ಕುಟುಂಬದಲ್ಲಿ ಕಲಹಗಳಾಗಬಹುದು ಇವೆಲ್ಲವನ್ನು ಲೆಕ್ಕಾಚಾರ ಮಾಡುವಂಥದ್ದು ಆ ಗ್ರಹ ರಾಹುವಿನ ಜೊತೆ ಕುಜ ಇದ್ದರೆ ಹಣ ತಮ್ಮಂದಿರ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಕಲಹ ಆಗಬಹುದು ಅಥವಾ ರಾಹು ಜೊತೆ ಗುರು ಇತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು ಈ ಥರ ಲೆಕ್ಕಾಚಾರಗಳನ್ನು ಒಂದೊಂದು ಮನೆಯಿಂದ ನೋಡಲಿಕ್ಕೆ ಆಗುತ್ತೆ ಈ ಸರ್ಪದೋಷ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡೋಕೋದ್ರೆ ಲಗ್ನದಿಂದ ಪಂಚಮಸ್ಥಾನದಲ್ಲಿ ಇರುವಂಥ ಗ್ರಹದ ಫಲ ನೋಡಿ ಲಗ್ನ ಅಂತ ಹೇಳಿದ್ರೆ ನಾವು ಲೆಕ್ಕಾಚಾರ ಮಾಡೋದಕ್ಕೆ ಪ್ರಥಮ ಮನೆ ಅಂತ ಹೇಳ್ತೀವಿ ಆ ಲಗ್ನದಿಂದ ಐದನೇ ಮನೆ ಪುತ್ರಸ್ಥಾನ ಅಂತ ಹೇಳ್ತೀವಿ ಅದಕ್ಕೆ ನಾವು ನೋಡಿ ಯಾವಾಗ ಆಗ್ಬೋದು ಯೋಗ ಇದೆಯಾ ಅನ್ನೋವಂಥದ್ದು ಏನು ಲೆಕ್ಕಾಚಾರ ಇರುತ್ತೆ ಪೂರ್ವ ಪುಣ್ಯಸ್ಥಾನು ಅಂತ ಹೇಳ್ತೀವಿ ಪಂಚಮಸ್ಥಾನ ಪುತ್ರಸ್ಥಾನ ಅದು ಹೆಣ್ಣು ಮಗು ಆಗ್ಬೋದು ಗಂಡು ಮಗು ಆಗ್ಬೋದು ಯೋಗ ಹೇಗಿರುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಬೇಕು ಅಂದರೆ ಪಂಚಮಸ್ಥಾನವನ್ನು ನೋಡಬೇಕಾಗುತ್ತೆ ಆ ಪಂಚಮಸ್ಥಾನದಲ್ಲಿರುವಂತಹ ಗ್ರಹ ರಾಹುವಾಗಿದ್ದು ರಾಹು ಮತ್ತು ಕೇತುವಿನ ಗ್ರಹಗಳ ಮಧ್ಯದಲ್ಲಿ ಎಲ್ಲ ಛಾಯಾಗ್ರಹಗಳು ಅಂತ ಹೇಳ್ತೀವಿ ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಅದನ್ನು ನಾವು ಪದ್ಮಕಾಲ ಸರ್ಪದೋಷ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಸರ್ಪದೋಷಗಳಲ್ಲಿ ಹನ್ನೆರಡು ಪ್ರಕಾರವಾಗಿರುವಂಥ ಕಾಲ ಸರ್ಪದೋಷದಲ್ಲಿ ಎರಡು ಕಾಲ ಸರ್ಪದೋಷ ಮಕ್ಕಳ ವಿಚಾರದಲ್ಲಿ ತೊಂದರೆ ಬರುವಂಥದ್ದು ಇರುತ್ತೆ ಒಂದೇದೇನಪ್ಪ ಅಂತ ಹೇಳಿದ್ರೆ ರಾಹು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಕೇತುಗಳಲ್ಲಿ ಅದನ್ನು ಪದ್ಮಕಾಲ ಸರ್ಪದೋಷ ಅಂತ ಹೇಳ್ತೀವಿ ಅದೇ ಕೇತು ಗ್ರಹ ಪಂಚಮಸ್ಥಾನದಲ್ಲಿದ್ದು ಹನ್ನೊಂದೇ ಮನೆಯಲ್ಲಿ ರಾಹು ಇತ್ತು ಅಂತೇಳಿದ್ರೆ ಅದೂ ಸಹ ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಅದನ್ನು ವಿಷಧಾನ ಕಾಲ ಸರ್ಪದ ದೋಷ ಅಂತ ಹೇಳ್ತೀವಿ ಕೆಲವೊಂದು ವಿಶ್ಲೇಷಣೆ ಮಾಡಿದಾಗ ವಿಷಧರ ಕಾಲ ಸರ್ಪದೋಷ ಅಂತಲೂ ಹೇಳುವಂಥದ್ದು ಇರುತ್ತೆ ಹೆಸರು ಸೊ ಈ ಥರ ಅಂದರೆ ರಾಹು ಆಗಬಹುದು ಅಥವಾ ಕೇತು ಆಗಬಹುದು ಪಂಚಮದಲ್ಲಿದ್ದಂಥ ಸಂದರ್ಭದಲ್ಲಿ ಹಾಗೂ ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂಧಿತವಾಗಿದ್ದ ಅಂಥ ಸಂದರ್ಭದಲ್ಲಿ ಅದನ್ನು ಈ ಪದ್ಮಕಾಲ ಸರ್ಪದೋಷ ಮತ್ತು ಅದರ ಜೊತೆಗೆ ವಿಷಧರ ಕಾಲ ಸರ್ಪದೋಷದಿಂದ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ನಾವು ಈ ಸರ್ಪದೋಷ ಮದುವೆಗೆ ತೊಂದರೆ ಆಗುತ್ತೋ ಅಥವಾ ಮಕ್ಕಳ ವಿಚಾರಕ್ಕೆ ತೊಂದರೆ ಆಗುತ್ತೋ ಅಥವಾ ಸಂಕಷ್ಟಗಳು ಜಾಸ್ತಿ ಬರ್ತಾ ಇರುತ್ತೆ ಅಂದರೆ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೋ ಇದನ್ನ ಲೆಕ್ಕಾಚಾರವನ್ನು ಮಾಡುವಂಥದ್ದು ಸರ್ಪದೋಷದಿಂದ ಬರುವಂತಹ ಕೆಲವೊಂದು ದೋಷಗಳಿಂದ ನಾವು ನೋಡಲಿಕ್ಕಿರುತ್ತೆ ಸಾಮಾನ್ಯವಾದಂಥ ಕಾಲ ಸರ್ಪದೋಷ ಅಂತ ಹೇಳಿದ್ರೆ ಏನಪ್ಪ ಕಾ ಸಾಮಾನ್ಯವಾದಂಥ ಕಾಲ ಸರ್ಪದೋಷ ಅಂತ ಹೇಳಿದ್ರೆ ನೋಡಿ ರಾಹುಕೇತುಗಳು ಲಗ್ನ ಆಗ್ಬೋದು ಯಾವುದೇ ಸ್ಥಾನದಲ್ಲಿ ಆಗ್ಬೋದು ಲಗ್ನಕ್ಕೆ ಫಸ್ಟ್ ಆದ್ಯತೆಯನ್ನು ಕೊಡ್ತೀವಿ ಲಗ್ನದಲ್ಲಿ ರಾಹು ಆಗ್ಬೋದು ಅಥವಾ ಕೇತು ಆಗ್ಬೋದು ಇದ್ದು ಆ ಗ್ರಹಗಳು ಬಂಧಿತವಾಗಿಲ್ಲದಿರ ಅಂದರೆ ರಾಹುಕೇತುಗಳಲ್ಲಿ ಆ ಕಡೆ ಒಂದು ನಾಲ್ಕು ಗ್ರಹ ಈ ಕಡೆ ಒಂದು ಆರು ಗ್ರಹ ಈ ಥರ ಕಾಂಬಿನೇಷನ್ಸ್ ನಾವು ನೋಡಕ್ಕೆ ಹೋದರೆ ಮೂರು ಗ್ರಹಗಳು ಈ ಥರ ಕಾಂಬಿನೇಷನ್ಸ್ ನಾವು ನೋಡೋಕ್ಕೋದ್ರೆ ಅದನ್ನು ನಾವು ಸಾಮಾನ್ಯವಾದಂಥ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಅದಕ್ಕೆ ಅಷ್ಟು ಆದ್ಯತೆಯನ್ನು ಕೊಡಲಿಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಸಮಸ್ಯೆ ಅದೇನು ಅಷ್ಟು ಅಷ್ಟು ಪರಿಣಾಮವಾಗಿ ಬೀಳುವಂಥದ್ದಿರಲ್ಲ ಮಕ್ಕಳ ವಿಚಾರದಲ್ಲಿ ಆದರೆ ಹೆಚ್ಚು ಪರಿಣಾಮ ಮದುವೆ ವಿಚಾರಕ್ಕೆ ಮತ್ತು ಮದುವೆ ನಂತರ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಾಮಾನ್ಯವಾದಂಥ ಕಾಲ ಸರ್ಪದೋಷ ಅದು ಸಮಸ್ಯೆ ಆಗುವಂಥದ್ದಿರುತ್ತೆ ಮತ್ತೆ ಈ ಕಾಲ ಸರ್ಪದೋಷದಲ್ಲಿ ಇನ್ನೊಂದು ಪ್ರಕಾರ ಇದೆ ನೀವು ಗಮನಿಸಬಹುದು ಏನಪ್ಪ ಇನ್ನೊಂದು ಪ್ರಕಾರ ಒಂದೇ ಥರ ಇರುತ್ತಲ್ವಾ ಹನ್ನೆರಡು ಪ್ರಕಾರ ಇದೆ ಒಂದು ವಿಷಧರ ಆಗಬಹುದು ಅಥವಾ ಕಾರಕೋಟ ಆಗ್ಬಹುದು ತಕ್ಷಕ ಆಗ್ಬಹುದು ಮಹಾಪದ್ಮ ಆಗ್ಬೋದು ಈ ಥರ ಹೆಸರುಗಳಿರುತ್ತೆ ಆದರೆ ಇದೇ ಪದ್ಮ ಮತ್ತು ವಿಷದರ ಕಾಲ ಸರ್ಪದೋಷದಲ್ಲಿ ಮತ್ತು ಹನ್ನೆರಡು ಪ್ರಕಾರ ಕಾಲ ಸರ್ಪದೋಷದಲ್ಲಿ ಇನ್ನೂ ಒಂದು ಪರಿಹಾರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಪ ಆಗಿರುತ್ತೆ ಅದು ಅಲ್ಪ ಅಂತ ಹೇಳಿದ್ರೆ ರಾಹುಕೇತುಗಳು ಬಂಧಿತವಾಗಿದ್ದು ಒಂದು ಗ್ರಹ ಹಚ್ಚ ಆಗಿದ್ದರೆ ಅದನ್ನು ನಾವು ಅನಂತ ಅಲ್ಪಕಾಲ ಸರ್ಪದೋಷ ಕುಳಿಕ ಅಲ್ಪಕಾಲ ಸರ್ಪದೋಷ ಪದ್ಮ ಅಲ್ಪಕಾಲ ಸರ್ಪದೋಷ ಕಾರ್ಕೋಟಕ ಅಲ್ಪಕಾಲ ಸರ್ಪದೋಷ ಅಂತಲೂ ಹೇಳಲಿಕ್ಕಾಗುತ್ತೆ ಅಂದರೆ ಅಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ ಪರಿಪೂರ್ಣವಾದಂತಹ ರಾಹು ಮತ್ತು ಕೇತುವಿಂದ ಬರುವಂತ ತೊಂದರೆಗಳನ್ನು ಸಂಪೂರ್ಣವಾಗಿ ಅಡೆತಡೆಗಳು ಬರುವಂತದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು ಇರುತ್ತೆ ಅಲ್ಪಕಾಲ ಸರ್ಪದೋಷದಲ್ಲಿ ಅದೇ ಏನಾದರೂ ಪರಿಪೂರ್ಣವಾದಂತಹ ಕಾಲ ಸರ್ಪದೋಷ ಇದ್ರೆ ಬೇಗ ಸಮಸ್ಯೆ ಬಗೆಹರಿಯೋದಿಲ್ಲ ಹಾಗಾಗಿ ಈ ಸರ್ಪದೋಷದಲ್ಲಿ ಈ ವಿಷಧನ ವಿಷಧರ ಕಾಲ ಸರ್ಪದೋಷ ಮತ್ತೆ ಪದ್ಮ ಕಾಲ ಸರ್ಪದೋಷದಿಂದ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಸ್ವಾಮಿ ಕರೆ ಮಾಡಿದ್ದಾರೆ ನಮಸ್ತೆ

ಎರಡನೇ ತಾರೀಕು ಆರ್ನೇ ತಿಂಗಳು ತೊಂಬತ್ತನೇ ಇಸ್ವಿನ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಜನನ ಆಗಿರುವಂತದ್ದು ಸಮಯ ತೊಂಬತ್ತು ತೊಂಬತ್ತನೇ ಇಸ್ವಿ ಸಮಯ ಎಷ್ಟೊತ್ಗೆ ಸಮಯ ಹಾ ಹಾ ಬೆಳಗಿನ ಜಾವ ಬೆಳಗಿನ ಜಾವನಾ ಹನ್ನೊಂದುವರೆ ಸೊ ಇಲ್ಲಿ ಏನಾಗುತ್ತೆ ಶನಿವಾರ ಬೀಳುತ್ತೆ ನೀವು ಕೊಟ್ಟಿರೋಂಥದ್ದು ಅಸ್ತಾನಕ್ಷತ್ರ ಇರುತ್ತೆ ಈ ಕಾಲ ದೋಷ ಹೇಗಿದೆ ನಿಮ್ಮ ಜಾತಕದಲ್ಲಿ ಅನ್ನುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನಾನು ಈಗ ಕಾಲ ಸರ್ಪದೋಷದ ವಿಚಾರದಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ ಸರ್ಪದೋಷ ಅಂತ ಹೇಳಿದಾಗ ಈ ರಾಹುಕೇತುಗಳು ಎಲ್ಲಾ ಗ್ರಹಗಳು ಬಂಧಿತವಾಗಿದ್ದು ಒಂದು ಗ್ರಹ ನಿಮ್ಮ ಜಾತಕದಲ್ಲಿ ಚಂದ್ರ ಆಚೆ ಬಂದಿದ್ದಾನೆ ಅದು ಲಗ್ನದಲ್ಲೇ ರಾಹು ಇದ್ದು ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ ಇದು ನಾವು ಮಕ್ಕಳ ವಿಚಾರಕ್ಕೆ ಎಷ್ಟು ಪ್ರಾಧಾನ್ಯತೆ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ ಅದೇ ಪಂಚಮ ಸ್ಥಾನದಲ್ಲಿ ರಾಹು ಇದ್ದು ರಾಹುಕೇತುಗಳು ಬಂಧಿತವಾಗಿದ್ದರೆ ಅದು ಪರಿಪೂರ್ಣವಾಗಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಹೆಚ್ಚು ತೊಂದರೆ ಆಗ್ತಾ ಇತ್ತು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಅನಂತ ಅಂದ್ರೆ ನಿಮಗಿರುವಂಥದ್ದು ದೋಷ ಏನಪ್ಪಾ ಅಂತ ಹೇಳಿದ್ರೆ ಅನಂತ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ ಈ ಅನಂತ ಅಲ್ಪಕಾಲ ಸರ್ಪದೋಷ ಇದ್ದು ಮತ್ತೆ ಲಗ್ನದಿಂದ ಪಂಚಮ ಸ್ಥಾನ ಅಂತ ಹೇಳ್ತೀವಿ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರವಿ ಇದ್ದಾನೆ ನೋಡಿ ಗಮನಿಸಬಹುದು ಯಾವಾಗ ಪಂಚಮ ಸ್ಥಾನದಲ್ಲಿ ರವಿ ಇರ್ತಾನೋ ರವಿ ಚೆನ್ನಾಗಿದ್ದರೆ ಯೋಗ ಬಹಳ ಚೆನ್ನಾಗಿರುತ್ತೆ ಪುತ್ರ ಯೋಗ ಮತ್ತು ಅದ್ರ ಜೊತೆಗೆ ಗಂಡುಮಗು ಯೋಗ ಅಂತ ಹೇಳ್ತೀವಿ ಮತ್ತೆ ಅದ್ರ ಜೊತೆಗೆ ಪುತ್ರ ಸಂತಾನ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಯಾಕಂದರೆ ಪುತ್ ಮಕ್ಕಳ ವಿಚಾರದಲ್ಲಿ ಜನ್ರೇಷನ್ ಚೆನ್ನಾಗಿರುತ್ತೆ ರವಿ ಇದ್ದರೆ ಐದನೇ ಮನೆಯಲ್ಲಿ ಅಂತ ಆದರೆ ರವಿ ಗ್ರಹ ಏನಾಗಿದ್ದಾನೆ ಬಲಹೀನಾಗಿದ್ದಾನೆ ಯಾರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ರವಿ ನೀಚನಾಗಿದ್ದು ಅಥವಾ ಪಾಪಗ್ರಹಗಳ ಜೊತೆ ಯುತಿಯಾಗಿದ್ದು ಅಥವಾ ದೃಷ್ಟಿ ಬಿದ್ದಂತ ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಇಲ್ಲಿ ಸಮಸ್ಯೆ ಇಷ್ಟೇ ಆಗಿರೋದು ಇದು ಸರ್ಪದೋಷ ಇರುವಂಥದ್ದು ಅನಂತ ಕಾಲ ಸರ್ಪದೋಷ ಎಲ್ಲೋ ನಿಮಗೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಪ್ರಭಾವ ಬೀಳ್ತಾ ಇದೆ ಮಕ್ಕಳ ವಿಚಾರದಲ್ಲಿ ಆದರೆ ಒಂದು ಮೂವತ್ತು ಶೇಕಡ ಮೂವತ್ತು ಭಾಗ ನೂರಕ್ಕೆ ಹೆಚ್ಚು ತೊಂದರೆ ಆಗ್ತಾ ಇರೋದು ಪಿತೃಕಾರಕ ಯಾರು ರವಿಗ್ರಹ ಅದರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ಮಟ್ಟಿಗೆ ನೋಡ್ತಾ ಇದ್ವಿ ಜಾತಕದಲ್ಲಿ ಮತ್ತೆ ಇದು ಒಂದು ಕಡೆ ಜಾತಕ ಪರಿಶೀಲನೆ ಆಯ್ತು ಅಂದ್ರೆ ನಿಮ್ಮ ಮನೆಯವರ ಜಾತಕ ಜಾತಕವನ್ನು ನೋಡಬೇಕಾಗುತ್ತೆ ಯಾಕಂದ್ರೆ ಇಬ್ಬರಿಗೂ ಹೇಗಿದೆ ಅನ್ನುವಂಥದ್ದು ಮಕ್ಕಳ ವಿಚಾರದಲ್ಲಿ ಇರುತ್ತೆ ನಿಮ್ಮ ಜಾತಕದ ಪ್ರಕಾರದಲ್ಲಿ ಅಲ್ಪ ಅನಂತ ಅಲ್ಪ ಕಾಲ ಸರ್ಪ ದೋಷ ಇದ್ದು ಪಿತೃಗಳ ಅನುಗ್ರಹ ಇಲ್ಲ ಅನ್ನೋಂಥದ್ದಿದೆ ಇದಕ್ಕೊಂದು ಸರಳವಾದಂಥ ಪರಿಹಾರವನ್ನು ಮಾಡಬಹುದು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯ ದಿವಸ ಒಂದು ಸ್ವಲ್ಪ ಉದ್ದಿನ ಕಾಳು ಮತ್ತೆ ಅದರ ಜೊತೆಗೆ ಗೋಧಿ ಎಲ್ಲ ಸಪ್ರೇಟ್ ಸಪರೇಟ್ ಮತ್ತೆ ಒಂದು ಸಿಹಿ ಕುಂಬಳಕಾಯಿನ ಸೂರ್ಯಗ್ರಹ ಪೀಡಾ ಪರಿಹಾರ ಮಂತ್ರ ರಾಹು ಪೀಡಾ ಪರಿಹಾರ ಮಂತ್ರ ಹೇಳಿ ಪೂಜೆ ಮಾಡಿ ಹಿರಿಯರ್ ನೆನೆಸಿ ಅದನ್ನು ನೀವು ಸತತವಾಗಿ ಅಮಾವಾಸ್ಯೆ ಅಮಾವಾಸ್ಯೆ ಎಲ್ಲಾದರೂ ದೇವಸ್ಥಾನಕ್ಕೆ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ದಾನ ಅಂತ ಕೊಡ್ತಾ ಬನ್ನಿ ಅಂದರೆ ಏನಕ್ಕೆ ದಾನ ಕೊಡ್ತಾ ಇದ್ದೀವಿ ಮಕ್ಕಳ ವಿಚಾರದಲ್ಲಿ ಸಂತಾನ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ನೀವು ಸತತವಾಗಿ ಮಾಡ್ತಾ ಇದ್ದರೆ ಮಕ್ಕಳ ವಿಚಾರದಲ್ಲಿ ಹಾಗೆ ಆಗುತ್ತೆ ಅದು ಹೆಚ್ಚು ನಿಮಗೆ ಮಕ್ಕಳ ವಿಚಾರದಲ್ಲಿ ಸರ್ಪದೋಷ ತೊಂದರೆ ಆಗುವಂಥ ಪರಿಸ್ಥಿತಿ ಇರೋದಿಲ್ಲ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಲಕ್ಷ್ಮೀ ಕರೆ ಮಾಡಿದ್ದಾರೆ ತಲಕಾಡಿನಿಂದ ಮಾ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಮ್ಮ ರತ್ನಮ್ಮ ಮೈಕಂಟ ಅಂತ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಹ್ಮ್ ಓಕೆ ಅಮ್ಮ ಗರುಜಿ ಅವರು ಇದ್ದಾರೆ ಅಮ್ಮ ಮಾತನಾಡಿ ನಮಸ್ತೆ ಅಮ್ಮ ನಮಸ್ತೆ ಸರ್ ಏನು ಪೂಜೆ ಮಾಡ್ಸಿದ್ರಮ್ಮ ಆ ಏನೋ ಎಳ್ಳೆ ಜೈತಿ ಕೊಟ್ಟಿದ್ವಿ ಏನೋ ಅರ್ಗನಾದ್ ಇಷ್ಟರ ಚಕ್ರ ಬರ್ಕೊಟ್ರಿ ಏನೋ ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡಿ ಮಾಡಿದ್ರು ಕೂಡ ತಿಂಗಳ ಇಪ್ಪತ್ತೇಳನೇ ತಾರೀಕು ಅದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಸತತವಾಗಿ ಇದನ್ನೇ ನಾನು ಹೇಳ್ತಾ ಇರ್ತೀನಿ ಅವಾಗ್ಲು ಓಹ್ ನಾಳೆ ಬಂದ್ಬಿಟ್ಟು ನಾನು ಮಾಧ್ಯಮದಲ್ಲಿನೂ ಹೇಳ್ತಾ ಇರ್ತೀನಿ ಇವತ್ತು ಪೂಜೆ ಆಗಿದ ತಕ್ಷಣ ನಾಳೆ ಫಲ ಕೊಟ್ಬಿಡುತ್ತೆ ಅನ್ನೋವಂಥದ್ದಿಲ್ಲ ಯಾಕಂದ್ರೆ ಯಾವುದೇ ಜ್ಯೋತಿಷ್ಯರಾಗ್ಬಹುದು ಸಮಸ್ಯೆಗಳನ್ನ ಇರುವಂತಹದನ್ನು ನಿಮ್ಗೆ ಇದು ಮಾಡಮ್ಮ ಅಂತ ಹೇಳಿ ಅದನ್ನು ಸತತವಾಗಿ ಮಾಡಬೇಕು ಮೂರು ದಿನಕ್ಕೋ ವಾರಕ್ಕೋ ತಿಂಗಳಿಗೋ ಪರಿಹಾರ ಸಿಗೋದಿಲ್ಲ ಇದು ಯಾವಾಗ್ಲೂ ಅಷ್ಟೇ ಈ ಅರ್ಧನಾರೇಶ್ವರ ಚಕ್ರ ಯಾಕೆ ನಾವು ರೆಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ನೋಡಿ ಮದುವೆ ಮಾಡುವಾಗ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಎಷ್ಟು ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಅದನ್ನು ಅದನ್ನೇ ತುಪ್ಪು ಮಾಡ್ತಾ ಇರ್ತಾರೆ ಗ್ರಹ ಕೂಟ ಅನ್ನುವಂಥದ್ದು Gracias. ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು ವಿಚಾರ ಇಷ್ಟೇ ಯಾವಾಗ ಗೃಹ ಮೈತ್ರಕೂಟ ಸರಿಯಾಗಿಲ್ಲ ಅಂತೇಳಿದ್ರೆ ಇಡೀ ಲೈಫು ಅಂದರೆ ಅವರು ಜೀವನಾಧಿಕಾರದವರೆಗೂ ಗಂಡ ಹೆಂಡತಿ ಕಿರಿಕಿರಿ ಸಮಸ್ಯೆಗಳು ಇದ್ದೇ ಇರುತ್ತೆ ಇದು ಸತತವಾಗಿ ಯಾರಿಂದನೂ ಬದಲಾವಣೆ ಆಗೋದಿಲ್ಲ ಯಾವ ಪೂಜೆ ಪುನಸ್ಕಾರಗಳು ಮಾಡಿದ್ರೇನು ಫಲ ಕೊಡಲ್ಲ ಆದರೆ ಅಲ್ಲಿ ಗ್ರಹ ಮೈತ್ರಿಕೂಟ ಯಾವಾಗ ಸರಿ ಇರಲ್ವ ನಾವು ಈ ಅರ್ಧನಾರೇಶ್ವರ ಯಂತ್ರ ಇದನ್ನು ಸತತವಾಗಿ ಪೂಜೆ ಮಾಡುವಾಗ ಅದು ವಿಚ್ಛೇದನೆವರೆಗೂ ಹೋಗಲ್ಲ ನೋಡಿ ಇದು ಗಮನಿಸಬೇಕು ವಿಚ್ಛೇದನೆವರೆಗೂ ಹೋಗಲ್ಲ ಸ್ವಲ್ಪ ಜಗಳ ಹಾಡ್ತಾರೆ ಅಷ್ಟೇ ಪ್ರೀತಿ ವಿಶ್ವಾಸ ಒಂದು ಅಟ್ರೆಕ್ ಆಗುವಂಥದ್ದಿರುತ್ತೆ ಸೊ ಇದನ್ನು ಯಾವಾಗಲೂ ಯಾವುದೇ ಜ್ಯೋತಿಷ್ರು ಅದು ತಿಳಿದಂಥವ್ರನ್ನು ಕನ್ಸಲ್ಟೇಷನ್ ಮಾಡಿ ಅದನ್ನು ಪರಿಹಾರವನ್ನು ಮಾಡಿಕೊಂಡಿರ್ತೀರ ಸೊ ಹಾಗಾಗಿ ಇದನ್ನು ನೀವು ಸತತವಾಗಿ ಒಂದು ತಿಂಗಳಿಗೆ ಓ ಇದೇನಪ್ಪ ಈಗ ಗುರುಗಳು ಕೊಟ್ಟಿದ್ದಾರೆ ಅಥವಾ ಯಾರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವ್ರು ಪ್ರತ್ಯಕ್ಷ ನೀನು ಬಂದು ನನಗೇನೋ ಮಾಡಿದೆ ಅಂತೇಳಿ ಪ್ರತ್ಯಕ್ಷ ಆಗಿ ಪರಿಹಾರವನ್ನು ಕೊಡೋದಿಲ್ಲ ಸಮಸ್ಯೆ ಜೀವನ ಆದಿ ಕಾಲದವರೆಗೂ ಇದ್ದೇ ಇರುತ್ತೆ ಅದಕ್ಕೆ ಬರುವಂಥ ಸಮಸ್ಯೆಗೂ ಎಷ್ಟೋ ಜನಕ್ಕೆ ನಾನು ಈಗ ಯಾವುದೋ ಒಂದು ಅರ್ಧನಾರ ಚಕ್ರ ಕೊಟ್ಟಿದ್ದೀನಿ ಅವ್ರು ಹೇಳೋದಿಷ್ಟೇ ಗುರುಗಳೇ ನೋಡಿ ಮೊದಲಿಗಿಂತ ಈಗ ಪರವಾಗಿಲ್ಲ ಹೆಚ್ಚು ಜಗಳ ಹಾಡ್ತಾ ಇದ್ದರು ಈಗ ಸ್ವಲ್ಪ ಪರವಾಗಿಲ್ಲ ಈ ಒಂದು ರೀತಿಯಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಸೊ ಹಾಗಾಗಿ ನಾನು ಹಿಂದೆ ಒಂದು ಹತ್ತು ಐದಾರು ವರ್ಷ ಆಯಿತು ಅನಿಸುತ್ತೆ ಈ ಈ ರೀತಿ ಹೇಳುವಂಥದ್ದು ಯಾಕಂತ ಹೇಳಿದ್ರೆ ಈ ಎಣೆ ಯಾರಿಂದ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಸಮಸ್ಯೆಗಳು ಬರುವಂತಹದ್ದೇನಿರುತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಕೆಲಸ ಅದು ಕೇವಲ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಚಿಕ್ಕ ಚಿಕ್ಕ ಪರಿಹಾರದಲ್ಲಿ ನಾನು ರಿಫರ್ ಮಾಡ್ತಾ ಇದ್ದೀನಿ ಸೊ ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ನಾ ಒಂದು ತಿಂಗಳಲ್ಲಿ ಏನೋ ಪರಿಹಾರ ಸಿಕ್ಕೋಯಿತು ಅದು ಮೂವತ್ತು ದಿನದಲ್ಲಿ ಸಿಕ್ಬಿಡುತ್ತೆ ವಾರದಲ್ಲಿ ನಿಮಗೆ ಇಪ್ಪತ್ನಾಲ್ಕು ಗಂಟೆಗೆ ಪರಿಹಾರ ಸಿಗುತ್ತೆ ಅದೆಲ್ಲ ಸುಳ್ಳು ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ ಅದು ಯಾವಾಗಲೂ ಅಷ್ಟೇ ಪರಿಹಾರ ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು ದೇವಸ್ಥಾನ ದರ್ಶನ ಮತ್ತು ಒಂದು ಸ್ವಲ್ಪ ಮನೆಯಲ್ಲಿ ಒಂದು ಹೊಂದಾಣಿಕೆ ವಿಚಾರದಲ್ಲಿ ಒಂದು ಹಂತವಾಗಿ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇರುತ್ತೆ ಸ್ವಾಗತ ಗುರುಜಿ ಸಂತಾನದ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಇದನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ರಿ ಇಲ್ಲಿ ಪದ್ಮಕಾಲ ಸರ್ಪದೋಷ ಇದೇ ನಿಖರವಾಗಿ ಸಮಸ್ಯೆ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಪದ್ಮಕಾಲ ಸರ್ಪದೋಷ ಅದರಲ್ಲಿ ಪದ್ಮ ಅನ್ನೋದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಮಹಾಪದ್ಮ ಕಾಲ ಸರ್ಪದೋಷನು ಇರುತ್ತೆ ಆ ಹೆಸರುಗಳಲ್ಲಿ ಅದನ್ನು ನೀವು ಮಹಾಪದ್ಮಕಾಲ ಸರ್ಪದೋಷ ಅಂದರೆ ಆರನೇ ಮನೆಯಲ್ಲಿ ರಾಹು ಬಂದ್ಬಿಡ್ತಾನೆ ಅದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ ಪದ್ಮಕಾಲ ಸರ್ಪದೋಷ ಐದನೇ ಮನೆಯಲ್ಲಿ ರಾಹು ಇರುತ್ತೆ ಹನ್ನೊಂದನೇ ಮನೆಯಲ್ಲಿ ಕೇತು ಪ್ರಭಾವ ಇರುತ್ತೆ ಸೊ ಎಲ್ಲ ಗ್ರಹಗಳು ಬಂಧಿತವಾಗಿದ್ದು ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ನಾನು ಹೇಳೋ ಪರಿಹಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇರುವಂಥವ್ರಿಗೆ ಪರಿಹಾರ ಸಿಗುವಂಥದ್ದು ಇರುತ್ತೆ ಏನಪ್ಪ ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಎರಡು ಪರಿಹಾರಗಳಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಇರುತ್ತೆ ಸರಳವಾದಂಥ ಪರಿಹಾರ ಯಾಕಂತ ಹೇಳಿದ್ರೆ ಯಾವಾಗಲೂ ನಾನು ಸರಳವಾಗಿ ಏನು ಮಾಡ್ಕೋಬಹುದು ಅನ್ನೋವಂಥದ್ದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ವಿಚಾರವನ್ನು ಆಗ ತಿಳಿಸ್ಕೊಡ್ತಾ ಇರ್ತೇನೆ ಹಾಗಾಗಿ ಐದನೇ ಮನೆಯಲ್ಲಿ ರಾಹು ಇರೋದರಿಂದ ದುರ್ಗಾ ಆರಾಧನೆ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಅದರ ಜೊತೆಗೆ ರಾಹು ಸಂಬಂಧಪಟ್ಟಂಥ ಮಂತ್ರಗಳನ್ನು ಮನೆಯಲ್ಲೇ ಪಠಿಸುವಂಥದ್ದು ಅಥವಾ ರಾಹುಗೆ ಸಂಬಂಧಪಟ್ಟಂಥ ಧಾನ್ಯವನ್ನು ಪೂಜೆ ಮಾಡಿ ಅದನ್ನು ದಾನ ಮಾಡುವಂಥದ್ದು ಪ್ರಕ್ರಿಯೆಯನ್ನು ಇಟ್ಕೊಂಡಾಗ ಏನಾಗುತ್ತೆ ಸತತವಾಗಿ ಮಾಡ್ತಾ ಬರಬೇಕು ಈಗ ನಾಳೆ ಮಾಡಿಬಿಟ್ಟು ಒಂದೆರಡು ಮೂರು ಸರ್ತಿ ಮಾಡಿ ಇನ್ನು ಬಾಗಲೇ ಇಲ್ವಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು ಯಾವಾಗಲೂ ಅಷ್ಟೇ ನಮಗೆ ಸಮಸ್ಯೆ ಜನನ ಕಾಲದಿಂದ ಈ ರೀತಿ ಸಮಸ್ಯೆ ಇರುತ್ತೆ ಅಂದರೆ ನೀವು ಹುಟ್ಟಿರುವಂಥ ಜನ್ಮ ದಿನಾಂಕ ಸಮಯ ಏನಿರುತ್ತೆ ಆ ಹುಟ್ಟಿದ ಹುಟ್ಟಿದಂತಹ ಸಂದರ್ಭದಿಂದನೂ ಈ ರೀತಿ ಇರುತ್ತೆ ಅದರ ಪ್ರ ಫಲ ಯಾವಾಗ ಸಮಸ್ಯೆಗಳು ಬರೋದು ಅಂತ ಹೇಳಿದ್ರೆ ಅದರ ದಶಾಕಾಲ ಮತ್ತು ಅದರ ಸಂಬಂಧಪಟ್ಟಂತಹ ಮದುವೆ ನಂತರ ಜೀವನದಲ್ಲಿ ಬರುವಂತಹ ಸಂಘಟನೆಗಳು ಸಮಸ್ಯೆಗಳು ಒತ್ತಡ ಇವೆಲ್ಲವೂ ಸಹ ಅದರ ಗ್ರಾಹುವಿನ ಪ್ರಭಾವಕ್ಕೆ ಒಳಗಾಗುವಂಥದ್ದಿರುತ್ತೆ ಯಾವುದೇ ಗ್ರಹ ಜನನ ಕಾಲದಲ್ಲಿರುವಂಥ ಗ್ರಹ ನೀಚ ಆಗಿದೆ ಅಂಥೇಳಿ ನನ್ನ ಜೀವನ ಪೂರ್ತಿನೇ ನನಗಿಷ್ಟೇ ಅನ್ನೋವಂಥದ್ದಿಲ್ಲ ಅದು ಸಮಯ ಇರುತ್ತೆ ಯಾವಾಗ ಸಮಸ್ಯೆ ಬರುತ್ತೆ ಈಗ ವಾಹನಗಳಲ್ಲಿ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ ಅಥವಾ ಏನೇ ತೊಂದರೆ ಇಂಥದ್ದು ಬರ್ತಾ ಇದೆ ಅಂತ ಸಾತ್ ಶನಿ ಯಾವಾಗ ಬರುತ್ತೆ ಅವಾಗೆ ಸಿಕ್ಕಾಕ್ಕೊಳ್ಳೋದು ಇವೆಲ್ಲ ಸಮಸ್ಯೆಗಳು ಅದೇ ರೀತಿ ಸಹ ಒಂದು ದಶಾಕಾಲದಲ್ಲಿರುವಂತಹ ದಶಾಧಿಪತಿ ಅಥವಾ ಅಂತರ್ಭುಕ್ತಿ ಭುಕ್ತಿಗಳು ಏನು ಬರುತ್ತೆ ಆ ಭುಕ್ತಿಗಳ ಗ್ರಹಗಳು ಯಾವುದು ಸಮಸ್ಯೆ ಇದೆ ಒಳ್ಳೇದಿದ್ದರೆ ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತೆ ಅಶುಭ ಗ್ರಹಗಳ ಜೊತೆ ಏನಾದರೂ ಇತ್ತು ಅಂತ ಹೇಳಿದ್ರೆ ದಶಾಧಿಪತಿ ಅಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟು ಮಾಡುವಂಥದ್ದು ಇರುತ್ತೆ ಇದನ್ನೂ ಸಹ ಈ ಪದ್ಮಕಾಲ ಸರ್ಪದೋಷ ಅನ್ನುವಂಥದ್ದು ಏನಿದೆ ಅದನ್ನು ಸಹ ಮಕ್ಕಳನ್ನ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ತೊಂದರೆಗಳು ಮಾತ್ರ ಮಾಡುವಂಥ ಸಾಧ್ಯತೆ ಇರುತ್ತೆ ಅಕಸ್ಮಾತ್ ಎಜುಕೇಷನಲ್ಲಿ ರಾಹು ದೇಶಕ್ಕೆ ಸಿಕ್ಕಾಕ್ಕೊಂಡ್ರಿ ಅಂದ್ಕೊಳ್ಳಿ ಈಗ ರಾಹು ದೇಶ ನಡೀತಾ ಇದೆ ಪಂಚಮದಲ್ಲಿ ರಾಹು ಇದೇನೆಂದರೆ ಎಜುಕೇಷನ್ ವಿಚಾರದಲ್ಲಿ ಆ ರಾಹು ಹಚ್ಚ ಸ್ಥಾನದಲ್ಲಿದ್ದರೆ ಭಾಳ ಟಾಪ್ ಲೆವೆಲಿಗೆ ಹೋಗ್ತಾರೆ ಅಂದ್ಕೊಂಡು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲ್ಲ ಅಯ್ಯೋ ಏನಾಗುತ್ತೋ ಗೊಂದಲ ಇರುತ್ತೆ ಅವ್ರಿಗೆ ಎರಡು ಮನಸ್ಸು ಏನಾಗುತ್ತೋ ಏನೋ ಭಯ ಇರ್ತಾರೆ ಅಷ್ಟೇ ಭಯ ಇದ್ರೂ ಅವರು ಎಜುಕೇಷನಲ್ಲಿ ಮುಂದೆ ಹೋಗ್ಬಿಡ್ತಾರೆ ಯಾಕಂದ್ರೆ ಪಂಚಮದಲ್ಲಿ ರಾಹು ಉಚ್ಚನಾಗಿರ್ತಾರೆ ಇದೇ ಪಂಚಮ ಸ್ಥಾನದಲ್ಲಿ ಮದುವೆಯ ನಂತರ ಜೀವನದಲ್ಲಿ ಲೆಕ್ಕಾಚಾರ ಮಾಡೋಕ್ಕೆ ಮಕ್ಕಳ ವಿಚಾರದಲ್ಲಿ ಏನು ತೊಂದರೆ ಇರೋದಿಲ್ಲ ಯಾಕಂದರೆ ಮಿಥುನ ರಾಶಿಗೆ ರಾಹು ಉಚ್ಚನಾಗಿರ್ತಾನೆ ಶುಭ ಫಲಗಳನ್ನ ಕೊಡ್ತಾ ಇರ್ತಾನೆ ಕುಂಭ ಲಗ್ನದಲ್ಲಿ ಜನನ ಆಗಿರುವಂತವರಿಗೆ ಈ ಪದ್ಮಕಾಲ ಸರ್ಪದೋಷ ಇದ್ದರೂ ಸಹ ಸಮಸ್ಯೆ ಆಗಿ ಬರುವಂಥದ್ದು ಇರೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರಿಗೂ ರಾಹು ತೊಂದರೆ ಮಾಡುತ್ತೆ ಅನ್ನೋಂಥದ್ದು ಇರೋದಿಲ್ಲ ಈಗ ರಾಹುವಿನ ಜೊತೆ ಪಂಚಮದಲ್ಲಿ ಎರಡು ವಿಚಾರ ತಿಳ್ಕೊಬೇಕಾಗುತ್ತೆ ರಾಹು ಪಂಚಮದಲ್ಲಿ ಮಿಥುನ ರಾಶಿಯಲ್ಲಿ ಇರೋದಾಗಲಿ ಅಥವಾ ತುಲಾ ರಾಶಿ ಅಥವಾ ಈ ಋಷಭ ರಾಶಿಯಲ್ಲಿ ಏನಾದರೂ ಒಂದೇ ಸಿಂಗಲ್ ಗ್ರಹ ಇದ್ದರೆ ಆದರೆ ಗ್ರಾ ರವಿ ಜೊತೆ ಇದ್ದರೆ ಸಮಸ್ಯೆನೇ ಅದು ನಾನು ಹೇಳಿದೆ ರಾಶಿಯಲ್ಲಿ ಅದೇ ರಾಹು ಒಬ್ಬೇ ಗ್ರಹ ಶುಕ್ರನ ಜೊತೆ ಇತ್ತು ಅಂದರೆ ಒಳ್ಳೇದೇ ಮಾಡ್ತಾನೆ ಯಾಕಂತ ಹೇಳಿದ್ರೆ ಸ್ವಕ್ಷೇತ್ರ ಶುಕ್ರನಗೂ ರಾಹುಗೂ ಶುಭಬಲವನ್ನು ಕೊಡ್ತಾನೆ ಅಂತ ಹೇಳುತ್ತೆ ಸೊ ಹಾಗಾಗಿ ಇದನ್ನು ನಾವು ನೋಡಬೇಕಾಗುತ್ತೆ ಎರಡು ರೀತಿಯಲ್ಲಿ ಆ್ಯಂಗಲಲ್ಲಿ ನೋಡಿ ನಾವು ಪರಿಹಾರವನ್ನು ಕೊಡಬೇಕಾಗುತ್ತೆ ರಾಹು ಸಿಂಗಲ್ ಗ್ರಹನೇ ಇದ್ದು ಅದು ಸಮಸ್ಯೆಯಾಗಿದೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಇದೆ ಅಂದರೆ ದುರ್ಗಾ ಪರಮೇಶ್ವರಿನ ಸತತವಾಗಿ ಕಾಲದಲ್ಲಿ ಹೋಗಿ ಆರಾಧನೆ ದರ್ಶನ ಪೂಜೆ ಸಂಕಲ್ಪವನ್ನು ಮಾಡುವಂಥದ್ದು ಅಥವಾ ಅರ್ಧಕಾಯಂ ಮಹಾವೀರ್ಯಂ ಅನ್ನುವಂಥ ಮಂತ್ರಗಳಿದೆ ಅದನ್ನು ಸತತವಾಗಿ ಕಾಲದಲ್ಲಿ ಮನೆಯಲ್ಲೇ ಇದ್ದೀರಾ ಕೆಲಸ ಏನಿಲ್ಲ ಮನೆಯಲ್ಲೇ ಏನಾದರೂ ಮಾಡುವಂಥದ್ದಾಗಿದ್ದು ಗೃಹಿಣಿಯರಾಗಿದ್ದರೆ ಅದನ್ನು ಜಪ ಮಾಡುವಂಥದ್ದು ಅಥವಾ ಕೆಲಸದಲ್ಲಿ ಹೋದಂಥ ಸಂದರ್ಭದಲ್ಲಿಯೂ ಸಹ ಆ ರಾಹುಗೆ ಸಂಬಂಧಪಟ್ಟಂಥದ್ದು ಏನಾದರೂ ಮಂತ್ರವನ್ನು ಕೇಳಿ ಕವಚಗಳು ಬರುತ್ತೆ ಅದನ್ನು ಹೆಚ್ಚಿನ ಮಟ್ಟಿಗೆ ರಾಹು ಕಾಲದಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಈಗ ನೋಡಿ ಎಷ್ಟೋ ಜನಕ್ಕೆ ಈ ಮಗು ಬೆಳವಣಿಗೆಯಲ್ಲಿ ಬೆಳವಣಿಗೆ ಸರಿ ಇಲ್ಲ ಅಥವಾ ಸಮಸ್ಯೆ ಇದೆ ಬಹಳ ಬರ್ತಾ ಇರುತ್ತೆ ತೊಂದರೆಗಳು ಅಂತ ಸಂದರ್ಭದಲ್ಲಿ ನಾವು ರೆಫರ್ ಮಾಡ್ತೀವಿ ಮಗು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಮತ್ತೆ ಮಗು ವಿಚಾರದಲ್ಲಿ ಯಾವುದೇ ತೊಂದರೆ ಬರಬಾರದು ಅಂತ ಹೇಳಿ ಗರ್ಭರಕ್ಷಾಂಬಿಕ ಸ್ತೋತ್ರವನ್ನು ರೆಫರ್ ಮಾಡ್ತೀನಿ ಯಾಕೆ ಗರ್ಭರಕ್ಷಾಂಬಿಕ ಸ್ತೋತ್ರ ಅಂದ್ರೆ ಆ ಮಗುವಿನ ಮಂತ್ರಗಳನ್ನು ಗ್ರಹಿಸಿದಾಗ ಮಗು ಇವತ್ತು ಅಟ ಮಾಡುತ್ತೆ ಮಗು ಜನನ ಆದ್ಮೇಲೆ ಒಂದು ರಚೆ ಮಾಡುತ್ತೆ ಒಂದು ವರ್ಷ ಇಂಥದ್ದಿಲ್ಲ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಹೇಳುತ್ತೆ ಇದನ್ನು ಯಾರನ್ನೋ ಗಲಾಟೆ ಮಾಡುತ್ತೆ ಕಿತ್ತಾಕುತ್ತೆ ಮಾಡುತ್ತೆ ಆ ತರ ಮಾಡ್ತಾ ಇದೆ ಹೇಳಿದ್ರೆ ಆ ಮಗು ಹೊಟ್ಟೆಯಲ್ಲಿದ್ದಾಗ ಆ ತಾಯಿ ಮತ್ತೆ ಆ ಭಾವನೆಗಳು ಏನಿರುತ್ತೆ ಅದು ಮಗುವಿನ ಮೇಲೆ ಬೀಳುತ್ತೆ ಕೋಪ ಮಾಡ್ಕೊಂಡಿರುತ್ತೆ ಗಂಡನ ಹತ್ರ ಜಗಳ ಆಡ್ತಾ ಇರ್ತಾರೆ ಮತ್ತು ಯಾರ ಹತ್ರನ ಸಿಟ್ಟು ಮಾಡ್ಕೊಂಡಿರ್ತಾರೆ ಅದೆಲ್ಲ ಹೋಗಿ ಮಗು ಮೇಲೆ ಬೀಳುತ್ತೆ ಅಂತಹದ್ದು ಪ್ರಭಾವ ಬೀಳುವಂಥದ್ದು ಸಾಧ್ಯತೆ ಇರುತ್ತೆ ಅದಕ್ಕೆ ಮಗು ಜನನ ನಂತರ ಈ ರೀತಿ ಕಿರಿಕಿರಿ ಮಾಡುವಂಥದ್ದು ಅದಕ್ಕೆ ನಾವು ಏನು ಮಾಡ್ತೀವಿ ಮಗು ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಇದ್ದಾಗ ಗರ್ಭ ರಕ್ಷಾಂಬಿಕ ಸ್ತೋತ್ರವನ್ನು ಕೇಳಿದಾಗ ಪಾಸಿಟಿವ್ ಎನರ್ಜಿಯನ್ನು ತುಂಬಿಸುವಂಥ ಕೆಲಸ ಮಾಡುತ್ತೆ ಸೊ ಅದು ಗರ್ಭ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಆದರೆ ಈ ಸರ್ಪದೋಷ ಇದ್ದಂಥ ಸಂದರ್ಭದಲ್ಲಿ ಆ ಮಂತ್ರಗಳನ್ನು ಪಠಿಸಿದಾಗ ಒಂದು ಯಾವುದೋ ಒಂದು ಪಾಸಿಟಿವ್ ಎನರ್ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೇದು ಇರುತ್ತೆ ಸೊ ಇದನ್ನು ನಾವು ಪರಿಹಾರ ರೂಪದಲ್ಲಿ ತೆಗೆದುಕೊಳ್ಬಹುದು ಕೇತೋ ಇದ್ದರೆ ಕೇತೋ ಗಣಪತಿಹಾರ ಅಂದರೆ ಒಂದು ವೈಢುರಿಯ ಒಂದು ಧಾರಣೆ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಇದೆ ಒಳ್ಳೊಳ್ಳೆ ಪರಿಹಾರಗಳಿದ್ದಾವೆ ನಾವು ತಿಳ್ಕೊಂಡು ಏನೇನು ಮಾಡ್ಕೋಬೇಕು ಇತ್ತು ಅಂದರೆ ಮಕ್ಕಳ ವಿಚಾರದಲ್ಲಿ ಸಂಬಂಧಪಟ್ಟಂತಹ ತೊಂದರೆಗಳಲ್ಲಿ ಅನುಭವಿಸುವಂಥವ್ರಿಗೆ ಹೆಚ್ಚು ಯಾವುದೇ ರೀತಿ ತೊಂದರೆ ಇಲ್ದಿರ ಪರಿಹಾರ ಸಿಗುತ್ತೆ ಸಮಸ್ಯೆ ಇದೆ ಅಂದರೆ ಪರಿಹಾರ ಇದ್ದೇ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀ